ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿ ನಮಗೆ ಕೆಲಸ ಕನ್ನಡ ಸಿನಿಮಾ ಜಗತ್ತಿಗೆ ರಾಘು ಶಿವಮೊಗ್ಗ ಅಂದ ತಕ್ಷಣ ಡೈರೆಕ್ಟರ್ ಆಗಿ ನೀವು ಪರಿಚಯ ಕಿರುತಿರಲ್ಲಿ ಆಕ್ಟ್ ಮಾಡಿದ್ದೀರಿ ಬಟ್ ಕನ್ನಡ ಸಿನಿಮಾ ರಂಗಕ್ಕೆ ನೀವು ಡೈರೆಕ್ಟ್ ಆಗಿದ್ದ ಪರಿಚಯ ಸಡನ್ನಾಗಿ ನೀವು ಆ್ಯಕ್ಟ್ ನೈಂಟಿ ಸೆವೆಂಟಿ ಏಯ್ಟಲ್ಲಿ ಆ್ಯಕ್ಟ್ ಮಾಡ್ತೀರಿ ಅದು ಒಂಥರ ಹಾಸ್ಯ ಪಾತ್ರ ಅಲ್ಲ ಆದರೂ ಕೂಡ ಕಾಮಿಡಿ ಮೂಲಕನೇ ಸಿಕ್ಕಾಪಟ್ಟೆ ಜನಕ್ಕೆ ರೀಚ್ ಆದ್ರಿ ಕೂಡ ಈಗ ಮತ್ತೆ ಇನ್ನೊಂದು ತರ್ನ್ ಓರ್ ತೊಗೊಂಡಿದ್ದೀರಿ ಸದ್ದು ವಿಚಾರ ನಡೀತಿದೆ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟ್ರಾಗಿ ಮತ್ತೆ ನಿನ್ನೆಲ್ಲ ರಿವ್ಯೂ ಹೋಗ್ತಾ ನಿಮ್ಮ ಬಗ್ಗೆ ಈ ಎಲ್ಲಿದ್ರಪ್ಪ ಇಷ್ಟು ಇಷ್ಟು ದಿವಸ ರಾಘು ಶಿವಮೊಗ್ಗ ಅನ್ನೋ ಇದರಲ್ಲಿ ಬರೆದ್ರು ಸೊ ಹೇಗೆ ಪಾತ್ರ ಸಿಕ್ತು ನಿಮ್ಮ ಪಾತ್ರನ ಹೇಗೆ ಇದು ಮಾಡಿದಿರಿ ಸರ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ರಿಲೀಸ್ ಆದಮೇಲೆ ನನಗೆ ಸಾಕಷ್ಟು ಅಭಿನಯಿಸೋಕೆ ಅವಕಾಶಗಳು ಬರೋಕ್ಕೆ ಶುರುವಾಯಿತು ಆದರೆ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ರಿಲೀಸ್ ಆಗೋಕ್ಕೂ ಮುಂಚೆ ಬಂದ ಅವಕಾಶ ಸದ್ದು ವಿಚಾರಣೆ ನಡೆಯುತ್ತಿದೆ ನಿರ್ದೇಶಕರು ನನಗೆ ನಾವು ನಾವೆಲ್ಲ ಒಂದೇ ಶಾಲೆ ನೀನಾಸಂನಲ್ಲಿ ಓದಿದ್ದು ಅವರು ಮೊದಲ ಬಾರಿ ಸಿನಿಮಾ ಮಾಡಬೇಕು ಅಂಥೇಳಿ ಅವರು ಅಂದ್ಕೊಂಡು ನನ್ನನ್ನು ಅದರಲ್ಲಿ ಕಾಸ್ಟ್ ಮಾಡಬೇಕು ಅಂತ ನನಗೆ ಬಂದು ಕ್ಯಾರೆಕ್ಟ್ರ್ ಹೇಳಿದರು ನನಗೆ ಕ್ಯಾರೆಕ್ಟ್ರ್ ಕೇಳಿದಾಗ ಒಂದು ನೆಗೆಟಿವ್ ಶೇಡು ಫೈಟ್ ಎಲ್ಲ ಇದೆ ಸೊ ಇದು ನಿಜವಾಗ್ಲೂ ಈ ಪಾ ಈ ಕ್ಯಾರೆಕ್ಟ್ರ್ ನಾನು ಮಾಡಿದ್ರೆ ನನ್ನ ಆ್ಯಕ್ಟಿಂಗ್ ಕೆರಿಯರಲ್ಲಿ ಒಂದು ಬೇರೆ ಒಂದು ಲೆವೆಲ್ಗೆ ಇದು ಸೇರುತ್ತೆ ಅಂತ ನನಗೆ ಕತೆ ಕೇಳಿದಾಗಲೇ ಅನಿಸಿತ್ತು ಅದನ್ನು ಅಷ್ಟೇ ಸಮರ್ಥವಾಗಿ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ ಆ ಪಾತ್ರವನ್ನು ಸೊ ಈ ಈಗ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ನನಗೆ ಒಂಥರ ಥ್ರಿಲ್ ಆಗುತ್ತೆ ಅಂದರೆ ಆ್ಯಕ್ಟ್ ಮಾಡುವಾಗ ಓಕೆ ಡೈರೆಕ್ಟರ್ಗೆ ಸ್ಯಾಟಿಸ್ಫೈ ಆಗಿತ್ತು ಓಕೆ ನಾನು ಮಾಡಿದ್ದು ಸರಿ ಅಂತ ಅನಿಸಿತ್ತು ಬಟ್ ಅದು ನಾನೇ ತೆರೆ ಮೇಲೆ ವಿತ್ ಮ್ಯೂಸಿಕ್ ನೋಡಿದಾಗ ಆ್ಯಂಡ್ ಜನರ ರಿಯಾಕ್ಷನ್ನು ಕ್ರಿಟಿಕ್ಸ್ ರಿವ್ಯೂನಲ್ಲಿ ಮೆನ್ಷನ್ ಮಾಡ್ತಿರೋದು ಇದು ತುಂಬ ನಾನೇ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಭಾಳ ಆಗ್ತಾಯಿದೆ ಸರ್ ಸೊ ಆಗಲೇ ನಿರ್ದೇಶಕರನ್ನು ಹೇಳ್ತಾ ಹೇಳ್ತಾಯಿದ್ರು ರಾಘು ಶಿವಮೊಗ್ಗ ನನ್ನ ಸ್ನೇಹಿತರು ಕೂಡ ಅಂತ ಸ್ನೇಹಿತರಾದರೂ ಕೂಡ ಇನ್ನೊಂದು ಹೇಳಿದರು ಅವರು ನೀನು ಹೇಳುವ ಕತೆ ಅಥವಾ ನೀನು ಹೇಳುವ ಪಾತ್ರ ನನಗಿಷ್ಟ ಆದರೆ ಮಾತ್ರ ಮಾಡ್ತೀನಿ ನಾನು ಮಾಡಲ್ಲ ಅಂತ ಹೇಳಿದ್ರಂತೆ ಸೊ ಏನು ಇನ್ಸ್ಪೈರ್ ಆಯ್ತು ಈ ಪಾತ್ರ ಮಾಡಲೇಬೇಕು ಅಂತ ಮೊದಲನೇದಾಗಿ ಕತೆ ಅವರು ಅಂದರೆ ಈ ಕಥೆನಲ್ಲಿ ಒಬ್ಬ ನಾಯಕ ನಾಯಕಿ ಖಳನಾಯಕ ಈ ಥರ ಇಲ್ಲ ಸಾಕಷ್ಟು ಪಾತ್ರಗಳು ಒಂದು ಅದರ ಪ್ರಾಮುಖ್ಯತೆ ಹೊಂದಿದೆ ಈ ಸಿನಿಮಾದಲ್ಲಿ ಅವ್ರ ಕಥೆ ಹೆಣದಿರೋ ರೀತಿ ನನಗೆ ಭಾಳ ಇಷ್ಟ ಆಯಿತು ಆ್ಯಂಡ್ ಆ ಕಥೆಗೆ ನನ್ನ ಪಾತ್ರದ ಕಾಂಟ್ರಿಬ್ಯೂಷನ್ನು ಆಲ್ ಆಗಿ ನೋಡಿದಾಗ ಒಂದು ವೆಯ್ಟೇಜ್ ಇದೆ ಅಂತ ಅನಿಸಿ ನಾನು ಆ ನಂತರ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ ಭಾಸ್ಕರವ್ರಿಗೆ ನಿಮ್ಮ ಪಾತ್ರ ಒಂದು ಒಂಥರ ಮೊದಲು ಸಾಫ್ಟ್ ಅನಿಸಿದ್ರು ಕೂಡ ತುಂಬ ಆಗುತ್ತೆ ಕೊನೆ ಕೊನೆಗೆಲ್ಲೇ ಫೈಟ್ ಬೇರೆ ಮಾಡ್ತೀವಿ ಡೊನ್ನಿರ್ಗು ಅಲ್ಲೊಂದು ಇನ್ಸ್ಟೆಂಟ್ ನಡೆಯುತ್ತಂತೆ ಮೈಯ ರಾಕೇಶ್ ಮಯ್ಯ ಅವರು ನಿಜವಾಗೂ ನಿಮ್ಮನ್ನು ಹೊಡೆದ್ರಂತೆ ಆ ಟೈಮ್ ಹೇಗಿತ್ತು ಆ ಕ್ಷಣ ಅಂತ ಅದು ಸರಿಯಾಗಿ ಒಂದು ಡೈಲಾಗ್ ಏನೋ ಬರುತ್ತೆ ಅವರನ್ನು ಕೆಣಕ್ತೀನಿ ನಾನು ಅವ್ರ ಮದುವೆ ಆಗಿರೋ ಹುಡುಗಿ ವಿಷಯಕ್ಕೆ ಏನೋ ಕೆಣಕ್ದಾಗ ಅವರು ಆವೇಶಭರಿತರಾಗಿ ಬಂದು ಒಂದು ತಲೆಯಿಂದ ಗುದ್ದೋದಿತ್ತು ಅವರು ನಿಜವಾಗಲೂ ಅವರು ಎಷ್ಟು ಆವೇಶದಲ್ಲಿ ಬಂದರು ಅಂದರೆ ಸರಿಯಾಗಿ ಏಟ್ ಬಿತ್ತು ಈ ರಿಬ್ಸು ತುಂಬ ಏಟಾಯಿತು ಒಂದು ತಿಂಗಳು ಪೈನ್ ಇತ್ತು ಅದು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು ಬೇಕು ಅಂತ ಆಗಿದ್ದಲ್ಲ ಇದು ಫೈಟ್ ಸೀನ್ ಸೀಕ್ವೆನ್ಸ್ ಮಾಡುವಾಗ ಈ ಥರ ಸಣ್ಣ ಪುಟ್ಟ ಏಟ್ಗಳು ಸರ್ವೇ ಸಾಮಾನ್ಯ ಬಟ್ ಸಿಕ್ಕಾಪಟ್ಟೆ ಪೈನ್ ಅಂತೂ ಆಯ್ತಾ ಅವತ್ತು ನೀವು ಒಬ್ಬ ಡೈರೆಕ್ಟ್ರ್ ಕೂಡ ಹೌದು ಆ್ಯಕ್ಟರು ಕೂಡ ಹೌದು ಸರ್ ನಾನು ಈ ಸಿನಿಮಾ ನೋಡಿದಾಗ ಒಂದೊಂದು ಪಾತ್ರನೂ ಕೂಡ ಆಗಲೇ ಹೇಳ್ತಾ ಇದ್ದರೆ ಈ ಕೋಳಿ ಕಳ್ಳ ಅನ್ನೋ ಪಾತ್ರ ಕೂಡ ಹೈಲೈಟ್ ಅನ್ನೋ ಹಾಗೆ ಇದು ಆಗುತ್ತೆ ಇಡೀ ಪಾತ್ರ ಇದೆಯಲ್ಲ ಈ ಸಿನಿಮಾದಲ್ಲಿ ಅದು ಕೂಡ ಹೈಲೈಟು ಒಬ್ಬ ನಟನಾಗಿ ಆ ಪಾತ್ರಗಳನ್ನು ಹೇಗೆ ಅವರು ಮ್ಯಾನೇಜ್ ಮಾಡಿದರು ಅಥವಾ ನೀವು ಹೇಗೆ ನೋಡ್ತಿದ್ದೀರಿ ಆ ಪಾತ್ರಗಳನ್ನ ಅಂತ ಸರ್ ಈ ಅದು ಬಹುಶಃ ಭಾಸ್ಕರವರು ನಟರಾಗಿರೋದ್ರಿಂದ ಎಲ್ಲ ಪಾತ್ರಗಳಿಗೂ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಕೂಡ ನೆನಪಲ್ಲಿ ಉಳಿಯುತ್ತೆ ಬಹುಶಃ ಅವರು ನಟರಾಗಿರೋದ್ರಿಂದ ಅಂದರೆ ನಟನ ಅವರಿಗೆ ಗೊತ್ತಿರೋದ್ರಿಂದ ಬಹುಶಃ ಯಾವುದೂ ಬಂದು ಸುಮ್ಮನೆ ಹೋಗುವ ಪಾತ್ರಗಳಾಗಿ ಅವರು ಮಾಡಿಲ್ಲ ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ಗಳು ಸಿನಿಮಾ ನೋಡಿದವ್ರಿಗೆ ತಲೆಯಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಸಾಮಾನ್ಯವಾಗಿ ಈ ಥರದ ಒಂದು ವಿಚಿತ್ರ ಟೈಟ್ಲ್ ಇಟ್ಕೊಂಡು ಬಂದ ಸಿನಿಮಾಗಳು ಒಂದು ಏನು ಮಾಡಿದಾರೋ ಅಂತ ಅದು ಅಥವಾ ಏನೋ ಏನೋ ಮಾಡಿದ್ದಾರೆ ಅಂತ ಒಂದು ಅನಿಸುತ್ತೆ ಬಟ್ ಆದರೆ ನಿಮ್ಮದು ಮೊದಲನೇ ವಾರ ಎಲ್ಲ ತುಂಬ ಸಕ್ಸಸ್ ಆಗಿ ಎರಡನೇ ವಾರಕ್ಕೆ ಬಂದಿದ್ದೀರಿ ಕೂಡ ಮೌತ್ ಟ್ಯಾಕ್ ತುಂಬ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಫಸ್ಟ್ ರಿವ್ಯೂ ಬಂದಿದ್ದು ಹೇಗೆ ಯಾರ ಕಡೆಯಿಂದ ಬಂತು ಫಸ್ಟು ರಿವ್ಯೂ ಬಂದಿದ್ದೆ ನಮಗೆ ಪ್ರೆಸ್ಸಿಂದ ಯಾಕಂದರೆ ರಿಲೀಸ್ ಬಿಫೋರ್ ಒಂದು ಶೋ ಪ್ರೆಸ್ ಅಂದರೆ ಮೀಡಿಯಾದವ್ರಿಗೊಂದು ಪ್ರೀಮಿಯರ್ ಶೋ ಮಾಡಿದ್ವಿ ಅಲ್ಲಿ ಅವತ್ತು ರಾತ್ರಿಯೇ ಸಾಕಷ್ಟು ಜನ ಅಂದರೆ ಪ್ರತಿ ವಾರ ನಾಲ್ಕು ಐದು ಸಿನಿಮಾಗಳನ್ನ ನೋಡಿ ರಿವ್ಯೂ ಮಾಡುವಂಥ ಮಾಧ್ಯಮ ಮಿತ್ರರು ಅವರು ಭಾಳ ಪಾಸಿಟಿವ್ ಆಗಿ ಸಿನಿಮಾ ಬಗ್ಗೆ ಮತ್ತು ನ ನನ್ನ ಪಾತ್ರದ ಬಗ್ಗೆ ಬೇರೆ ಎಲ್ಲ ಆ್ಯಕ್ಟರ್ಸ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು ಅದು ಅಲ್ಲೇ ನಮಗೆ ಓಕೆ ಇದು ಗ್ಯಾರಂಟಿ ಜನಗಳಿಗೆ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ಜನಗಳನ್ನು ಮೆಚ್ಚೋದು ಜೊತೆಗೆ ಈ ನಮ್ಮ ಮಾಧ್ಯಮದವ್ರನ್ನ ಮೆಚ್ಚೋದು ಸ್ವಲ್ಪ ಕಷ್ಟ ಅವರು ಮುಕ್ತಕಂಠವಾಗಿ ಹೊಗಳೋದು ಕಡಿಮೆ ಯಾಕೆಂದರೆ ಅವರು ಈ ವಿಮರ್ಶೆ ಅವ್ರಿಗೆ ಸಿನಿಮಾಗಳು ನೋಡಿ 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 ಇದು ಅಲ್ಲಿ ನೋಡಿದ್ವಿ ಇದು ಇಲ್ಲಿ ಕೇಳಿದ್ವಿ ಈ ಥರದ ಇದು ಯಾವುದೋ ಛಾಯೆ ಇದೆ ಅನ್ನುವ ಅಭಿಪ್ರಾಯ ಬರದೆ ಅವರು ಹೊಗಳಬೇಕು ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗಿದೆ ಅಂತ ನಮಗೆ ಅಲ್ಲಿ ಭಾಳ ಖುಷಿಯಾಯಿತು ನಾನು ಇತ್ತೀಚೆಗೆ ಕೇಳಲ್ಪಟ್ಟೆ ನಿಮ್ಮ ಟೀಮ್ನವರು ರಾಘು ಶಿವಮೊಗ್ಗ ಅವರು ಮತ್ತೆ ಡೈರೆಕ್ಷನ್ಗೆ ಬರ್ತಾರೋ ಇಲ್ಲೋ ಯಾಕಂದ್ರೆ ಅಷ್ಟು ಅಂತ ಇಂಡಸ್ಟ್ರಿಯಲ್ಲಿ ವಯಸ್ಸಾ ಮಾಡ್ತಾ ಇದ್ದೀರಿ ಶಿವನಕರು ವೇದ ಮಾಡ್ತಾ ಇದ್ದೀರಿ ಸೊ ಈ ಪಾತ್ರಗಳು ಹೇಗಿದಾವೆ ಅಲ್ಲಿ ಒಂದೊಂದು ನನಗೆ ನನಗೆ ನನ್ನ ನಾನು ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳ್ಕೋಬೇಕು ಒಂದು ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಆ ಬೆಂಜಮಿನ್ ಅನ್ನೋ ಪಾತ್ರ ಸಾಕಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಎಮೋಷ್ನಲ್ ಕ್ಯಾರೆಕ್ಟರ್ಸು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ಸು ಸಾಫ್ಟ್ ಕ್ಯಾರೆಕ್ಟರ್ಸು ತುಂಬ ವೆರೈಟಿ ಇರೋ ಪಾತ್ರಗಳು ನನಗೆ ಸಿಕ್ತು ರಾಘವೇಂದ್ರ ಸ್ಟೋರ್ಸಲ್ಲಿ ಒಂದು ಬೇರೆ ಥರ ಪಾತ್ರ ವೇದದಲ್ಲಿ ಬೇರೆ ಥರ ಪಾತ್ರ ಆ್ಯಂಡ್ ಹೊಯ್ಸಳದಲ್ಲಿ ಮತ್ತು ಭೀಮಾದಲ್ಲಿ ಆಮೇಲೆ ಕೈವ ಅಂತ ಜಯತೀರ್ಥ ಅವ್ರ ಸಿನಿಮಾ ಧನ್ವೀರ್ ಸರ್ ಹೀರೋ ಅದರಲ್ಲಿ ಅದರಲ್ಲೊಂದು ಬೇರೆ ಥರ ಪಾತ್ರ ಆ್ಯಂಡ್ ಹೊಸಬ್ರ ಒಂದಷ್ಟು ಹೊಸ ಟೀಮ್ಗಳ ಜೊತೆ ಒಂದಷ್ಟು ಸಿನಿಮಾಗಳು ಮಾಡಿದೆ ಎಲ್ಲದರಲ್ಲೂ ಬೇರೆ ಬೇರೆ ಥರದ ಪಾತ್ರ ಪೊಲೀಸ್ ಕ್ಯಾರೆಕ್ಟರು ನೆಗೆಟಿವ್ ಶೇಡ್ಸು ಸೊ ನನಗೆ ಅದೊಂದು ಕ್ಯಾರೆಕ್ಟರು ನನಗೆ ಇಷ್ಟು ದೊಡ್ಡ ಆಪರ್ಚುನಿಟೀಸ್ನ ಓಪನ್ ಮಾಡಿಕೊಡತ್ತೆ ಅನ್ನೋದು ನನಗೆ ನಿಜವಾಗ್ಲೂ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಆ ವಿಷಯಕ್ಕೆ ಮನ್ಸೋರೆ ಸಾರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ನೆಕ್ಸ್ಟ್ ಡೈರೆಕ್ಷನ್ ಏನು ಸರ್ ಹಾಗೆ ಡೈರೆಕ್ಷನ್ನು ಈ ವರ್ಷವೇ ಮಾಡಬೇಕಾಗಿತ್ತು ಕಾರಣಾಂತರದಿಂದ ನನ್ನ ವೈಯಕ್ತಿಕ ಅಂದರೆ ಇನ್ನೊಂದೇನೋ ಒಂದು ನಮ್ಮದೊಂದು ಫಾರ್ಮ್ ಅಗ್ರಿಕಲ್ಚರ್ ಕಡೆ ಸ್ವಲ್ಪ ಏನೋ ಒಂದು ಪ್ಲ್ಯಾನಿಂಗ್ ಇತ್ತು ಆ ಕೆಲಸಗಳು ನಡೀತಿದ್ದರಿಂದ ಈ ವರ್ಷ ಮಾಡೋಕ್ಕಾಗಿಲ್ಲ ಮುಂದಿನ ವರ್ಷದಿಂದ ಅಭಿನಯದ ಜೊತೆಗೆ ವರ್ಷಕ್ಕೊಂದು ಸಿನಿಮಾನ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಈ ಇಷ್ಟು ಬರುವ ಸಿನಿಮಾಗಳ ಸಿನಿಮಾಗಳು ಅಷ್ಟೊಂದು ಸಿನಿಮಾಗಳು ಮಾಡಿದಿರಿ ವೆರೈಟಿ ಅಂತ ಹೇಳ್ತಾ ಇದ್ದೀರಿ ಸೊ ಇನ್ಯಾವುದಾದ್ರೂ ಮತ್ತೆ ಈ ಥರದೊಂದು ಕ್ಲಿಕ್ ಆಗುವಂಥ ಪಾತ್ರ ನೈಂಟಿ ಪರ್ಸೆಂಟ್ ನಾನು ಈಗ ಇನ್ನು ಇದು ರಿಲೀಸ್ ಆಗೋಯ್ತು ಇನ್ನೂ ಹನ್ನೆರಡು ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಇದೆ ಅದರಲ್ಲಿ ಹನ್ನೆರಡುಗೂ ಹನ್ನೆರಡು ಪಾತ್ರಗಳು ವೆರೈಟಿ ಇದೆ ಓ ರಾಘು ಶಿವಮೊಗ್ಗ ಈ ಥರದ್ದು ಈ ಥರ ಕ್ಯಾರೆಕ್ಟರು ಮಾಡಿಸ್ಬೋದಾ ಇವ್ರ ಕೈಯ್ಯಲ್ಲಿ ಓ ಈ ಥರದ್ದು ಮಾಡಿಸ್ಬೋದಾ ಅನ್ನೋ ಅನ್ನೋ ಥರ ವೆರೈಟಿ ಪಾತ್ರಗಳನ್ನು ನನ್ನ ಎಲ್ಲ ನಿರ್ದೇಶಕರುಗಳು ನನಗೆ ಕೊಟ್ಟಿದ್ದಾರೆ ಐ ಥಿಂಕ್ ಎಲ್ಲ ಪಾತ್ರಗಳು ಜನರ ಮೆಚ್ಚುಗೆ ಗಳಿಸುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ ಈ ತಿಂಗಳಲ್ಲಿ ಈ ವರ್ಷ ಈ ವರ್ಷದಲ್ಲಿ ಅಂದರೆ ಇನ್ನೊಂದು ತಿಂಗಳು ಉಳಿದಿದೆ ಇನ್ನು ನಿಮ್ಮ ಇನ್ನೂ ಎರಡು ಮೂರು ಸಿನಿಮಾ ರಿಲೀಸ್ಗೆ ರೆಡಿ ಇದ್ದಾವೆ ಸರ್ ಸೊ ನನಗೆ ನನಗೊಂದು ತುಂಬ ಕುತೂಹಲ ಏನಂದರೆ ಶಿವಣ್ಣನ ಜೊತೆ ಆ್ಯಕ್ಟಿಂಗ್ ಹೇಗಿತ್ತು ಅಂತ ಸರ್ ಅವ್ರ ಬಗ್ಗೆ ನಾವು ಏನು ಮಾತಾಡಿದ್ರು ಕಡಿಮೆನೇ ಮತ್ತು ಅವ್ರ ಬಗ್ಗೆ ಮಾತಾಡುವ ಅರ್ಹತೆ ನಮಗಿದೆಯಾ ಅಂತ ಒಂದು ಸಲ ನೋಡ್ಕೋಬೇಕು ಯಾಕಂದರೆ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಇದ್ದಾರೆ ಶಿವಣ್ಣ ಸರ್ ಆ್ಯಂಡ್ ಎಷ್ಟು ಸಿಂಪಲ್ ಅವರು ಆಮೇಲೆ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ಮೊದಲನೇ ದಿನ ನನಗೂ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ಒಂದು ಒಂದು ಸಣ್ಣ ಒಳಗಿಂದ ಒಂದು ಅಳುಕು ಇಷ್ಟು ದೊಡ್ಡ ಸ್ಟಾರ್ ನಟ ನೂರ ಇಪ್ಪತ್ತೈದು ಸಿನಿಮಾಗಳನ್ನ ಮಾಡಿರೋ ಒಬ್ಬ ದೊಡ್ಡ ಆ್ಯಕ್ಟ್ರು ಲೆಜೆಂಡ್ ಅವ್ರ ಜೊತೆ ಕೆಲಸ ಮಾಡುವಾಗ ಒಂದು ಸಣ್ಣ ಭಯ ಇತ್ತು ಆದರೆ ಅದನ್ನು ಒಂದೇ ಸೆಕೆಂಡಲ್ಲಿ ಅವರು ತುಂಬ ಪ್ರೀತಿಯಿಂದ ಭಾಳ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ನಮಗೆ ನಮ್ಮನ್ನು ಮಾತಾಡಿಸಿ ಆ ಭಯ ನಮ್ಮ ಮನಸ್ಸಿಂದ ಹೊಡೆದಾಗ್ಬಿಟ್ರು ಆ್ಯಂಡ್ ಹರ್ಷ ಸರು ಅಷ್ಟೇ ಡೈರೆಕ್ಟ್ರು ಹರ್ಷ ಸರು ತುಂಬ ಕಾಮಾಗಿ ತುಂಬ ನನಗೆ ನಾನು ನಿಜವಾಗ್ಲೂ ಅಷ್ಟು ತಾಳ್ಮೆ ಇರೋ ಡೈರೆಕ್ಟ್ರನ್ನ ನೋಡಿಲ್ಲ ಭಾಳ ತುಂಬ ತಾಳ್ಮೆಯಿಂದ ಆ್ಯಂಡ್ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ವೇದದಲ್ಲಿ ತುಂಬ ಚೆನ್ನಾಗಿ ನಮಗೆ ನಮ್ಮಿಂದ ಕೆಲಸ ತೊಗೊಂಡ್ರು ನಮಗೇನು ಒಂದು ಚೂರು ಭಯ ಅಳುಕು ಇಲ್ಲದೆ ನಮ್ಮಿಂದ ಕೆಲಸ ತೊಗೊಂಡ್ರು ಆ ವಿಷಯದಲ್ಲಿ ಶಿವಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನನ್ನ ಪುಣ್ಯ ಸಾಲು ಸಾಲು ಸ್ಟಾರ್ ನಟರ ಜೊತೆ ಯಾಕೆ ಮಾಡಿದರೆ ಸರ್ ವೇದದಲ್ಲಿ ಶಿವಣ್ಣ ಹೊಯ್ಸರದಲ್ಲಿ ಡಾಲಿ ಧನಂಜಯ್ ಭೀಮದಲ್ಲಿ ದುನಿಯಾ ವಿಜಯ್ ಇವ್ರಿಗೆ ಕ್ಯಾರೆಕ್ಟರ್ ಇದಾವಲ್ಲ ಅದ್ರ ಒರಿಜಿನಲ್ ಕ್ಯಾರೆಕ್ಟರ್ಗಳು ಏನೇನು ನಿಮಗೆ ಖುಷಿ ಅನ್ನಿಸ್ತು ಅಥವಾ ವ್ಯತ್ಯಾಸ ಅನ್ನಿಸ್ತು ಸರ್ ಸರ್ ಸಾಕಷ್ಟು ಜನರಿಗೆ ಸ್ಟಾರ್ ಹೀರೋಗಳು ಅಂದರೆ ಒಂದು ಇಮೇಜ್ ಇರುತ್ತೆ ಓ ಇವರೆಲ್ಲ ಯಾರನ್ನೂ ಹತ್ತಿರಕ್ಕೆ ಸೇರಿಸಲ್ಲ ಇವ್ರ ಇವ್ರದೇ ಒಂದು ವಲಯ ಇರುತ್ತೆ ಅಂತ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ನನಗೂ ಆ ಥರದ ಕಲ್ಪನೆಗಳಿತ್ತು ಬಟ್ ನಿಜವಾಗ್ಲೂ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಾಗ ಎಷ್ಟು ಸಿಂಪಲ್ಲಾಗಿ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಕೊಂಡು ವಿಜಿ ವಿಜಿಸ್ ಸರ್ ಹೆಚ್ಚು ಕಮ್ಮಿ ನಾಲ್ಕು ಐದು ವರ್ಷದಿಂದ ಅವ್ರ ಜೊತೆಗೆ ನನ್ನ ಸಂಪರ್ಕ ಸ್ನೇಹ ಇದೆ ನಾನು ಪರಿಚಯ ಆದ ಮೊದಲನೇ ದಿನದಿಂದ ಇವತ್ತಿನವರೆಗೂ ಅದೇ ಪ್ರೀತಿ ಧನಂಜಯ್ ಅವರು ಅಷ್ಟೇ ಅವ್ರ ಜೊತೆ ಹೊಯ್ಸಳ ಮಾಡ್ತಾಯಿದ್ದೀನಿ ಎಲ್ಲ ತುಂಬ ಆರಾಮಾಗಿರ್ತಾರೆ ಅಂದರೆ ಜನಕ್ಕೊಂದು ಪ್ರೆಜಿಡೀಸ್ ಇರುತ್ತೆ ಸ್ಟಾರ್ಸ್ ಅಂದರೆ ಹೀಗೆ ಅಂಥೇಳಿ ಇಲ್ಲ ನಿಜವಾಗಲೂ ಹತ್ತಿರ ಹೋದಾಗಲೇ ಏನು ಹತ್ತಿರ ಹೋದಾಗಲೇ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಅದು ನಮಗೆ ಅರ್ಥ ಆಗೋದು ಆ ವಿಷಯದಲ್ಲಿ ನಾನು ಎಲ್ಲ ಹೀರೋಗಳು ಜಗ್ಗೇಶ್ ಸರ್ ಆಗಿರ್ಬೋದು ಎಲ್ಲರ ಜೊತೆ ಕೆಲಸ ಮಾಡ್ತಾ ತುಂಬ ಸಿಂಪಲ್ಲು ತುಂಬ ಆರಾಮು ಆಮೇಲೆ ಸಹ ನಟರನ್ನು ಅವರು ಗೌರವಿಸೋ ರೀತಿ ಇವೆಲ್ಲವೂ ಹ್ಯಾಟ್ಸ್ ಆಫ್ ನಮ್ಮ ಕನ್ನಡದ ಎಲ್ಲ ಹೀರೋಗಳಿಗೂ ಹ್ಯಾಟ್ಸ್ ಆಫ್ ಸೊ ಮತ್ತೆ ಬ್ಯಾಕ್ ಟು ಸದ್ದು ವಿಚಾರಣೆಗೆ ಬರೋದಾದರೆ ಎರಡನೇ ವಾರ ಮತ್ತು ಜನ ಥಿಯೇಟ್ರಿಗೆ ಜನರನ್ನ ಸೆಳೀತಾ ಇದೆ ಕೂಡ ಸೊ ಆಡಿಯೆನ್ಸ್ಗೆ ಅಥವಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶುರುವಿನಲ್ಲಿ ಅಂದರೆ ನಾವು ಮಾಡಿದ ಪ್ರಚಾರಕ್ಕೆ ಟೇಕ್ ಆಫ್ ನಿಧಾನ ಆಯಿತು ಬಟ್ ಜನ ಸ್ವಯಂ ಪ್ರೇರಿತರಾಗಿ ಸಿನಿಮಾ ನೋಡಿದವರು ಅವರವರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನಮ್ಮ ಸಿನಿಮಾಗಳ ಬಗ್ಗೆ ಪುಟಗಟ್ಟಲೆ ಬರೆದು ಅದರ ಉತ್ತಮ ಅಂಶಗಳನ್ನು ಗುರುತಿಸಿ ಈ ಕಾರಣಕ್ಕಾಗಿ ಸಿನಿಮಾ ನೋಡಬೇಕು ಅಂತೆಲ್ಲ ತುಂಬ ಸಪೋರ್ಟು ಜನ ಮಾಡಿದ್ರು ಅವರೆಲ್ಲರಿಗೂ ನನ್ನ ಬಿಗ್ ಥ್ಯಾಂಕ್ಸ್ ಅವರಿಂದಾಗಿ ಇನ್ನೂ ಹೆಚ್ಚೆಚ್ಚು ಜನ ಬರೋಕ್ಕೆ ಶುರು ಮಾಡಿದ್ದಾರೆ ಸೊ ಎರಡನೇ ವಾರಕ್ಕೆ ಇದ್ದೀವಿ ನನಗೇನೋ ಈ ಈ ಸಿನಿಮಾ ಮತ್ತೆ ಅಂದರೆ ಗೆಲ್ತೀವಿ ಅನ್ನುವ ಒಂದು ನಂಬಿಕೆ ಶುರುವಾಗಿದೆ ಈ ಜನರ ರೆಸ್ಪಾನ್ಸ್ ನೋಡಿ ಶುರುವಾಗಿದೆ